ಸರ್ ಇದರಲ್ಲೇ ಕಲರ್ ಡಿಫ್ರೆಂಟ್ ಡಿಫ್ರೆಂಟ್ ಕಾಣ್ತಾ ಇದೆಲ್ಲ, ಇದಕ್ಕೇನ್ ಮಾಡಿರಿ ಸರ್? ಇದಕ್ಕ ನಮ್ದು ಗೋವಿನ ಭಸ್ಮವನ್ನ ಬೆರಣಿ ಸುಟ್ಟ ಮೇಲೆ ಏನ್ ಭಸ್ಮ ಬರ್ತಲ್ಲ, ಭಸ್ಮ ಮಿಕ್ಸ್ ಮಾಡಿ ಮಾಡಿರೋದು ಸರ್. ಇದು ಇದು ಕೂಡ ಪೂಜೆಗೆ ಬಹಳ ಶ್ರೇಷ್ಠ ಅಂತ ಹೇಳ್ಬೋದು. ಭಸ್ಮ ಹಾಕಿ ಮಾಡಿರೋ ಸ್ವಲ್ಪ ಪ್ರಮಾಣದಲ್ಲಿ ಮುಂಚೆ ಕೊಬ್ಬರಿ ಎಣ್ಣೆ ಹಚ್ಬೇಕು ಸರ್. ಕೊಬ್ಬರಿ ಎಣ್ಣೆ ಹಚ್ಚಿ ನಾವು ಕಲಸಿರುವಂತದ್ ಏನು ಸಗಣಿದು ಇದು ಇರ್ತಲ್ಲ, ಅದು ಇದನ್ನ ಹಾಕಿ ಇದ್ರಲ್ಲಿ ತಳಿ ಬಿಡೋದು ಸರ್. ತಟ್ಟೋದು ನೋಡಿ ಫ್ರೆಂಡ್ಸ್, ತೆಗಿಯೋದು ಸರ್. ಮೋಲ್ಡ್ ಯಾವ ರೀತಿ ಇದೆ, ಇದರಲ್ಲೇ ನಮ್ಗೆ ಗೋಮಯದಿಂದ ವಿಶೇಷವಾದಂತ ಗಣೇಶ ಮೂರ್ತಿಯನ್ನ ತಯಾರ ಮಾಡ್ತಾರೆ. ರೈತ ಬಾಂಧವರಿಗೆ ನಮಸ್ಕಾರ. ನಾನು ನಿಮ್ಮ ರಂಗ ಕಸ್ತೂರಿ ಮುಡುಗೋಳು. ಇವತ್ತು ನಾವು ವಿಜಯಪುರ ಜಿಲ್ಲೆಯ ಮುದ್ದೇಬೇಳ ತಾಲೂಕಿನ ಬಿದರ್ಕುಂದಿ ಗ್ರಾಮದಲ್ಲಿದ್ದೀವಿ. ನಮ್ಮ ಜೊತೆ ಸಾವಯವ ಕೃಷಿಕರಾದಂಥ ಮುತ್ತು ಕನ್ನೂರ್ ಅವರು ಇದ್ದಾರೆ. ಇವ್ರ ಜೊತೆಗೆ ಸುಮಾರು ಬಾರಿ ವಿಡಿಯೋಗಳನ್ನು ಮಾಡಿದ್ದೀನಿ. ಇವರು ವಿಶೇಷವಾಗಿ ಗೋ ಉತ್ಪನ್ನಗಳನ್ನು ತಯಾರು ಮಾಡ್ತಿರ್ತಾರೆ. ಅದರಲ್ಲಿ ಇವತ್ತು ವಿಶೇಷವಾಗಿ ಗಣೇಶೋತ್ಸವ ಇನ್ನೇನು ಬರ್ತಾ ಇದೆ, ಅದಕ್ಕೋಸ್ಕರ ಪರಿಸರ ಸ್ನೇಹಿ ಗೋ ಹಸುವಿನ ಸಗಣಿಯಿಂದ ಗಣೇಶ ಮೂರ್ತಿಗಳನ್ನು ತಯಾರು ಮಾಡಿದ್ದಾರೆ. ಯಾವ ಥರ ಮಾಡಿದ್ದಾರೆ, ಯಾವ್ಯಾವ ಸೈಜಲ್ಲಿ ಮಾಡಿದ್ದಾರೆ, ಸಂಪೂರ್ಣ ಮಾಹಿತಿಯನ್ನು ಪಡೆಯೋಣ. ನಮಸ್ಕಾರ ಸರ್. ಸರ್ ನಮಸ್ಕಾರ ಸರ್. ಸರ್, ಹಲವಾರು ಥರದ ಗೋ ಉತ್ಪನ್ನಗಳನ್ನು ತಯಾರು ಮಾಡ್ತೀರಿ. ಈ ಪರಿಸರ ಸ್ನೇಹಿ ಗಣೇಶನ ಮೂರ್ತಿ ಮಾಡ್ಬೇಕಂತ ಯಾವ ಥರ ಐಡಿಯಾ ಬಂತು, ಅದನ್ನ ಯಾವ ಥರ ತಯಾರು ಮಾಡಿದಿರಿ, ಅದ್ರ ವಿಶೇಷತೆಯನ್ನು ಸಂಪೂರ್ಣ ಮಾಹಿತಿನ ತಿಳಿಸಿ ಸರ್. ಕೇಳಿ ಸರ್. ಎಲ್ಲ ರೈತ ಬಾಂಧವರಿಗೂ ನಮಸ್ಕಾರಗಳು. ನಾನು ಮುತ್ತು ಕನ್ನೂರ್, ಸಾವಯವ ಕೃಷಿಕ ಮತ್ತು ಗೋ ಉತ್ಪನ್ನಗಳ ತಯಾರಿಕೆಯಲ್ಲಿ ತೊಡಗಿರುವ ರೈತ ಅಂತ ಹೇಳ್ಬೋದು. ಈ ಗೋಮಯ ಗಣೇಶ ಮೂರ್ತಿಗಳನ್ನು ತಯಾರಿ ಮಾಡೋದಕ್ಕೆ ಪ್ರೇರಣೆ ಏನಂತಂದ್ರೆ ನಮ್ಮ ಕನ್ನೇರಿ ಕಾಡಸಿದ್ದೇಶ್ವರ ಸ್ವಾಮೀಜಿಗಳ ಪ್ರೇರಣೆ. ಅವರು ಸುಮಾರು ವಿಡಿಯೋಗಳನ್ನು ಯೂಟ್ಯೂಬ್ಗಳಲ್ಲಿ ನೋಡ್ತಾ ಇರ್ತೀವಿ. ಅದರಲ್ಲಿ ವಿಶೇಷವಾಗಿ ಸಗಣಿಯಿಂದ ಗಣೇಶ ಮೂರ್ತಿಗಳನ್ನು ತಯಾರು ಮಾಡೋದ್ರ ಬಗ್ಗೆ ಅವರು ಒಂದು ವಿಡಿಯೋದಲ್ಲಿ ಹೇಳಿದರು. ಈ ಗಣೇಶ ಮೂರ್ತಿಗಳನ್ನು ತಯಾರು ಮಾಡುವ ಉದ್ದೇಶ ಏನಂತಂದ್ರೆ ಈ ಪ್ಲಾಸ್ಟರ್ ಆಫ್ ಪ್ಯಾರಿಸು ಇನ್ನಿತರ ಪ್ಲಾಸ್ಟಿಕ್ ಗಣೇಶ ಮೂರ್ತಿಗಳನ್ನು ಮಾಡೋದ್ರಿಂದ ಪರಿಸರಕ್ಕೆ ಹಾನಿ ಆಗ್ತದೆ. ಈ ಮಣ್ಣಿನ ಗಣಪತಿಗಳು ಆಮೇಲೆ ನಮ್ಮದು ಗೋಮಯ ಗಣಪತಿಗಳು ಏನದಾವಲ್ರಿ, ನೀರಲ್ಲಿ ಕರಗ್ತಾವ್ರಿ. ಆಮೇಲೆ ಯಾವುದೇ ಸೈಡ್ ವಾತಾವರಣಕ್ಕೆ ಯಾವುದೇ ತೊಂದರೆ ಅದನ್ನ ಕರಗಿಸಿ ಗೊಬ್ಬರನು ಮಾಡ್ಬೋದು. ದ್ರವ ರೂಪದ ಗೊಬ್ಬರನು ಆಗ್ತದ್ರಿ. ವಿಸರ್ಜನೆ ಮಾಡಿದ ಒಂದ್ ಬಕೆಟ್ ಅಲ್ಲಿ ವಿಸರ್ಜನೆ ಮಾಡ್ಬಿಟ್ರೆ ಒಂದ್ ದಿನದಲ್ಲೇನೆ ಅದು ದ್ರವ ರೂಪದ ಗೊಬ್ಬರ ಆಗಿ ತಯಾರಾಗುತ್ತೆ. ನಾವು ಹಣ್ಣಿನ ಗಿಡಗಳು, ಹೂವಿನ ಗಿಡಗಳು ಇವಕ್ಕೆಲ್ಲ ಹಾಕ್ಬೋದು. ಅಂದ್ರೆ ನೀವು ಗಣೇಶ ಮೂರ್ತಿ ಮಾಡ್ಬೇಕಾದ್ರೆ ಅದು ಗಟ್ಟಿ ಬರೋಕೆ, ಶೇಪ್ ಬರೋಕೆ ಬೇರೆ ಏನು ಹೊರಗಡೆಯಿಂದ ಮಿಕ್ಸ್ ಮಾಡಲ್ಲ ಸರ್? ಮಿಕ್ಸ್ ಏನಿಲ್ಲ ಸರ್, ಅನ್ನದ ಗಂಜಿ ಮಿಕ್ಸ್ ಮಾಡ್ತೀವಿ. ಬಿಫೋರ್ ಆಗಿ ನಾವು ಕಲಿಸಿಡ್ತೀವಿ, ಒಂದಿನ ಮುಂಚಿತವಾಗಿ ಕಲಿಸಿಡ್ತೀವಿ ಅನ್ನದ ಗಂಜಿಲಿ. ಅನ್ನದ ಗಂಜಿಯಿಂದ ಅಂದ್ರೆ ಹಸಿ ಸಗಣಿಯಿಂದ ಮಾಡೋದಿಲ್ಲ. ಹಸಿ ಸಗಣಿಯಿಂದ ಮಾಡ್ಬೋದು, ಬೇಸಿಗೆ ಟೈಮ್ ಅಲ್ಲಿ ಮಾಡಿದ್ರೆ ನಡೀತದ್ರೆ ಅಂದ್ರೆ ಒಂದ್ ಎರಡು ದಿನದಲ್ಲಿ ಡ್ರೈ ಆಗ್ಬೇಕು. ಮಳೆಗಾಲದಲ್ಲಿ ಹಸಿ ಸಗಣಿಯಿಂದ ಮಾಡಿದ್ರೆ ಅದ್ರಲ್ಲಿ ಹುಳಿ ಆಗುವ ಚಾನ್ಸಸ್ ಇರ್ತವೆ. ಹುಳ ಆಗ್ಬಿಟ್ರೆ ನಮ್ ಗಣಪತಿ ಎಲ್ಲ ವೇಸ್ಟ್ ಆಗಿಬಿಡುತ್ತೆ. ಮತ್ ಯಾವ ತರ ಮಾಡ್ತೀವಿ? ಹೀಗಾಗಿ ಅದನ್ನ ಕುಳು ಮಾಡಿ ಅದನ್ನ ಮತ್ತೆ ಕುಟ್ಟಿ ಪೌಡರ್ ಮಾಡಿ ಸಾಣಿಗೆ ಹಿಡಿದು ಆ ಪೌಡರ್ದಿಂದ ಮಾಡ್ತೀವಿ ಸರ್. ಪೌಡರ್ ಅಲ್ಲಿ ಅನ್ನದ ಗಂಜಿ ಮಿಕ್ಸ್ ಮಾಡಿ ಒಂದಿನ ಮುಂಚಿತವಾಗಿನ ಕಲಿಸ್ಬಿಟ್ಟು ಇಟ್ಟು ಮೃದು ಬರುತ್ತೆ ಸರ್, ಜಿಗಿ ಬರ್ತದೆ, ಜಿಗಿ ಬರುತ್ತೆ, ಮೃದು ಬರುತ್ತೆ. ನಂತರ ಏನೈತಿ, ಮರುದಿನ ನಾವು ಹಚ್ಚಿಗೆ ಹಾಕಿ ತೆಗೆಯುವಂತ ಕೆಲಸ ಮಾಡ್ತಾ ಇದೀವಿ ಸರ್. ಹಚ್ಚಿ ಯಾವ ತರ ಇದಾವ ತೋರಿಸ್ತೇನೆ? ಹಚ್ಚಿದೆ ಸರ್, ಅಲ್ಲಿ ಹಾಕಿ ಗಣೇಶಗಳನ್ನು ತಯಾರು ಮಾಡುವಂತ ಒಂದು ವ್ಯವಸ್ಥೆ ಮಾಡ್ತಾ ಇದೀವಿ. ಇದರಲ್ಲಿ ಹಾಕಿ ಪ್ರೆಸ್ ಮಾಡ್ತಾರೆ, ಕೈಯಿಂದ ಪ್ರೆಸ್ ಮಾಡೋದು ಸರ್. ಮುಂಚೆ ಕೊಬ್ಬರಿ ಎಣ್ಣೆ ಹಚ್ಬೇಕು ಸರ್. ಕೊಬ್ಬರಿ ಎಣ್ಣೆ ಹಚ್ಚಿ ನಾವು ಕಲಸಿರುವಂತದ್ ಏನು ಸಗಣಿದು ಇದು ಇರ್ತಲ್ಲ, ಅದು ಇದನ್ನ ಹಾಕಿ ಇದ್ರಲ್ಲಿ ತಳಿ ಬಿಡೋದು ಸರ್. ಕಟ್ಟೋದು ನೋಡಿ ಫ್ರೆಂಡ್ಸ್, ಮೋಲ್ಡ್ ಯಾವ ರೀತಿ ಇದೆ, ಇದರಲ್ಲೇ ನಮ್ಗೆ ಗೋಮಯದಿಂದ ವಿಶೇಷವಾದಂತ ಗಣೇಶ ಮೂರ್ತಿಯನ್ನ ತಯಾರು ಮಾಡ್ತಾರೆ. ಇದರಲ್ಲಿ ಸೈಜ್ ಎರಡು ಸೇಮ್, ಡಿಸೈನ್ ಬೇರೆ ಬೇರೆ ಸರ್? ಇದು 8 ಇಂಚ್ ಇದೆ ಸರ್, ಇದು ಒಂದು 10 ಇಂಚ್ ಇದೆ ಸರ್, ಮತ್ತೆ ಇದು 6 ಇಂಚ್ ಇದೆ ಸರ್. 6 ಇಂಚ್ ಮೂರು ಮೋಲ್ಡ್ಗಳು ಇದಾವೆ. ಹಾ ಸರ್. ಗಣಪತಿ ಯಾವ ರೀತಿ ರೆಡಿ ಆಗಿದೆ ಅದನ್ನು ತೋರಿಸಿ ಸರ್. ಈ ತರ ಇಡ್ಕೋಬಹುದ್ರಿ? ಹಾ ತಗೊಳ್ಳಿ ಸರ್, ತಗೊಳ್ರಿ ತಗೊಳ್ರಿ, ಏನಾಗಲ್ಲ, ಬಹಳ ಗಟ್ಟಿ ಅದ. ನೋಡ್ಬೋದು ಗಣೇಶನ ಮೂರ್ತಿ, ಗಣೇಶೋತ್ಸವಕ್ಕೆ ಗಣೇಶ ಚತುರ್ಥಿಗೆ ಈ ಮೂರ್ತಿಯನ್ನ ಪೂಜೆ ಮಾಡಬಹುದು. ಮತ್ತು ಪರಿಸರ ಸ್ನೇಹಿ ಗಣೇಶ, ಇದರಿಂದ ಇದರಲ್ಲಿ ಯಾವುದೇ ತರಹದ ಕೆಮಿಕಲ್ ಇರೋದಿಲ್ಲ, ಪೇಂಟ್ ಇರೋದಿಲ್ಲ ಸರ್. ಈ ರೀತಿ ಶೈನಿಂಗ್ ಬರೋಕೆ ಏನ್ ಮಾಡಿದಿರಿ ಸರ್? ಇದು ಮೇಲ್ಗಡೆ ಅಗಸೆ ಎಣ್ಣೆ ಹಚ್ತೀವಿ ಸರ್. ಅಗಸೆ ಎಣ್ಣೆ ಒಂದು ಫಿನಿಶಿಂಗ್ ಬರೋ ಸಲುವಾಗಿ ರೀ. ಇನ್ನೊಂದ್ ಏನಂದ್ರೆ ಪೂಜೆ ಮಾಡೋ ಟೈಮ್ ಅಲ್ಲಿ ನೀರ್ ಹಚ್ಚೋದು, ವಿಭೂತಿ ಕುಂಕುಮ ಹಚ್ತಾರಲ್ಲ,
ಅದು ಉದುರೋಗ್ಬಾರ್ದು ಅಲ್ಲ, ಸಗಣಿ ಇದಿರೋದ್ರಿಂದ ಕರಗ್ತದ್ರಿ ನೆಂದು ನೆನೀತದ. ಸೊ ಹಿಂಗಾಗಿ ಅದ್ರದ ನಾವು ನೀರ್ ಹತ್ಬಾರ್ದು ಅನ್ನೋ ಉದ್ದೇಶದಿಂದ ಶೇಣಿ ಹಚ್ಚುವಂತ ಒಂದು ಕೆಲಸ ಮಾಡ್ತಾ ಇದ್ವಿ. ಇದಕ್ಕೆ ಶೈನಿಂಗ್ ಬರೋಕೆ ಅಗಸೆ ಎಣ್ಣೆಯನ್ನ ಹಚ್ಚಿದ್ದಾರೆ. ಆ ರೀತಿ ಹಚ್ಚೋದ್ರಿಂದ ಫಿನಿಶಿಂಗ್ ಕೂಡ ಚೆನ್ನಾಗಿದೆ, ಜೊತೆಗೆ ವಾಟರ್ ಪ್ರೂಫ್ ಆಗ್ತದೆ. ಅಂದ್ರೆ ನೀರ್ ಹತ್ತಿದ್ರು ಕೂಡ ಹಾಳಾಗೋದಿಲ್ಲ. ಯಾಕಂದ್ರೆ ಪೂಜೆ ಮಾಡ್ಬೇಕಂದ್ರೆ ಕೆಲವೊಬ್ರು ತೊಳೆದು ಮಾಡಿ ಕುಂಕುಮ ಇಡೋದು ಆ ರೀತಿ ಮಾಡ್ತಾ ಇರ್ತಾರೆ. ಆತರ ಮಾಡಿದ್ರು ಕೂಡ ಈ ಮೂರ್ತಿ ಏನು ತೊಂದರೆ ಆಗ್ಬಾರ್ದು, ಕೆಡಬಾರ್ದು ಅಂತೇಳಿ ಇದಕ್ಕೆ ಅಗಸೆ ಎಣ್ಣೆ ಹಚ್ಚಿದ್ದಾರೆ. ಅದರಿಂದ ಒಳ್ಳೆ ಶೈನಿಂಗ್ ಕೂಡ ಬಂದಿದೆ ನೋಡಿ, ಯಾವ ರೀತಿ ಮಿಂಚ್ತಾ ಇದೆ ಸರ್. ಇದರಲ್ಲೇ ಕಲರ್ ಡಿಫ್ರೆಂಟ್ ಡಿಫ್ರೆಂಟ್ ಕಾಣ್ತಾ ಇದೆಲ್ಲ, ಇದಕ್ಕೆ ಏನ್ ಮಾಡಿರಿ ಸರ್? ಇದಕ್ಕೆ ನಮ್ದು ಗೋವಿನ ಭಸ್ಮವನ್ನ ಬೆರಣಿ ಸುಟ್ಟ ಮೇಲೆ ಏನ್ ಭಸ್ಮ ಬರ್ತಲ್ಲ, ಭಸ್ಮ ಮಿಕ್ಸ್ ಮಾಡಿ ಮಾಡಿರೋದು ಸರ್ ಇದು. ಇದು ಕೂಡ ಪೂಜೆಗೆ ಬಹಳ ಶ್ರೇಷ್ಠ ಅಂತ ಹೇಳ್ಬಹುದು. ಭಸ್ಮ ಹಾಕಿ ಮಾಡಿರೋದು, ಸ್ವಲ್ಪ ಪ್ರಮಾಣದಲ್ಲಿ ಭಸ್ಮ ಹಾಕಿ ಮಾಡಿದ್ವಿ. ಆ ಫಿನಿಶಿಂಗ್ ಆಮೇಲೆ ಅದ್ರ ಕಲರ್ ಕೂಡ ಚೇಂಜ್ ಆಗಿದೆ. ಹೌದ್ರಿ, ಅದೇ ಅದ್ರ ಕಲರ್ ಬೇರೆ, ಇದ್ರ ಕಲರ್ ಬೇರೆ. ಸೈಜ್ಗಳು ಹೇಳಿ ಸರ್. ಅದು ಬಂದು 8 inches ಸರ್, ಅದು 8 inches, ಇದು 8 inches, ಇದು ಒಂದು 10 inches ಇದೆ, ಇದೊಂದು 6 inches ಇದೆ. ಹಂಗೆ ಪ್ರೈಸ್ ಹೇಳ್ಬಿಡಿ ಸರ್. ಯಾವ ಪ್ರೈಸ್? 6 inches ಐತಲ್ರಿ, ಇದು 800 rupees ಸರ್. ಅದು ಬಂದು 400, ಇದು ಬಂದು 500 ಸರ್. ಚಿಕ್ಕ ಗಣೇಶ 200 rupees, ಗಣೇಶ 400 rupees, ಇದು 10 inches 500 rupees. ಓಕೆ ಸರ್. 500 rupees ಕೊಡೋದೇನ್ ದೊಡ್ಡದಲ್ಲ, ಆದ್ರೆ ಇದರಿಂದ ನಾವು ಪರಿಸರಕ್ಕೆ ಒಳ್ಳೇದ್ ಮಾಡಿದಂಗ ಆಗ್ತದ್ರಿ. ಯಾಕಂದ್ರೆ ನಾವು ಎಂತ ಗಣೇಶ ಅಂತಂದ್ರು ನಾವು ಒಯ್ದು ನದಿಲೋ ಕೆರೆಯಲ್ಲೋ ಬಾವಿಲೋ ಹಾಕ್ಬೇಕಾಗ್ತದೆ. ಅಲ್ಲಿರುವ ಜಲಚರಗಳಿಗೂ ಹಾನಿ ಆಗ್ತದೆ, ಅದನ್ನ ಬಳಸುವಂತ ಮನುಷ್ಯರಿಗೂ ಹಾನಿ ಆಗ್ತದೆ. ಈ ರೀತಿ ಗಣೇಶನ ತಯಾರು ಮಾಡ್ಕೊಂಡು ನಾವು ಎಲ್ಲಿ ಬೇಕಾದ್ರೂ ವಿಸರ್ಜನೆ ಮಾಡ್ಬೋದು, ಇಲ್ಲಾಂದ್ರೆ ಮನೆಯಲ್ಲೇ ವಿಸರ್ಜನೆ ಮಾಡಿಬಿಟ್ಟು ಅದನ್ನ ಮರುಬಳಕೆ ಮಾಡ್ಬೋದು, ಇಲ್ಲಾಂದ್ರೆ ಹೂವಿನ ಗಿಡಗಳಿಗೆ ಅದಕ್ಕೆಲ್ಲ ಗೊಬ್ಬರ ಆಗಿ ಯೂಸ್ ಮಾಡ್ತಾರೆ. ತುಂಬಾ ಒಳ್ಳೆ ಐಡಿಯಾ ಮಾಡಿರಿ ನೋಡಿ ಫ್ರೆಂಡ್ಸ್. ಪ್ರತಿಯೊಬ್ಬರು ಪರಿಸರ ಸ್ನೇಹಿ ಗಣಪತಿಗಳನ್ನ ಬಳಸ್ರಿ. ಈ ರೀತಿ ಸಗಣಿಯಿಂದ ಮಾಡಿದ್ದಾರೆ, ಕೆಲವೊಬ್ರು ಮಣ್ಣಿನಿಂದ ಕೂಡ ಮಾಡ್ತಾರೆ. ಆ ರೀತಿ ಮಾಡೋರಿಗೆ ಉತ್ತೇಜನ ನೀಡ್ರಿ. ಈ ರೀತಿ ಮಾಡಿಟ್ಟಾಗ ಇವರಿಗೆ ವ್ಯಾಪಾರ ಆದ್ರೆ ಮುಂದಿನ ದಿನಗಳಲ್ಲಿ ಇನ್ನೂ ಜಾಸ್ತಿ ಪ್ರಮಾಣದಲ್ಲಿ ಮಾಡ್ತಾರೆ, ಮತ್ತು ಇವ್ರನ್ನ ನೋಡಿ ಬೇರೆಯವರು ಕೂಡ ಮಾಡೋಕೆ ರೆಡಿ ಆಗ್ತಾರೆ. ಆ ರೀತಿ ಪ್ರತಿಯೊಬ್ಬರು ಪರಿವರ್ತನೆ ಆದ್ರೆ ನಮ್ಮ ಪರಿಸರನ ಉಳಿಸಿದಂಗ ಆಗ್ತದೆ. ಆ ದೃಷ್ಟಿಯಿಂದ ಆದ್ರೂ ಈ ರೀತಿ ಮಾಡೋರಿಗೆ ಪ್ರೋತ್ಸಾಹ ನೀಡ್ರಿ ಸರ್. ಇದನ್ನ ಯಾರಾದ್ರೂ ಬೇಕಂತ ಫೋನ್ ಮಾಡಿದ್ರೆ ಯಾವ ರೀತಿ ಕೊರಿಯರ್ ಮುಖಾಂತರ ಕಳಿಸ್ತೀವಿ ಸರ್? ಇದು ಬೇಕಂತ ಯಾರಾದ್ರೂ ಕೇಳಿದ್ರೆ ನಾವು ಅದು ಎಷ್ಟೇ ದೂರ ಇರ್ಲಿ, ಕರ್ನಾಟಕದ ಯಾವುದೇ ಮೂಲೆ ಇದ್ರಲ್ಲೂ ಸಹಿತ ನಾವು ಕಳಿಸ್ಕೊಡುವಂತ ವ್ಯವಸ್ಥೆ ಇದೆ. ನಾವು ನೀಟಾಗಿ ಪ್ಯಾಕಿಂಗ್ ಮಾಡಿ ಕೊರಿಯರ್ ಮುಖಾಂತರ ತಲುಪಿಸುವಂತ ಒಂದು ವ್ಯವಸ್ಥೆ ಮಾಡ್ತಾ ಇದೀವಿ ಸರ್. ಇದ್ರ ಪೇಮೆಂಟ್ ಜೊತೆಗೆ ಕೊರಿಯರ್ ಚಾರ್ಜ್ ಹಾಕ್ಬೇಕು. ಕೊರಿಯರ್ ಚಾರ್ಜ್ 50 rupees ಅಷ್ಟೇ ತಗೊಳ್ಳೋದು ಸರ್. ಅದು ಹೆಚ್ಚಿಗೆ ಬಂದಿರೋದು ನಾವೇ ಬರಸ್ತೀವಿ, ಅವರಿಂದ ಪಡೆಯೋದು 50 rupees ಮಾತ್ರ. ಸರ್, ಗಣೇಶನ ವಿಗ್ರಹ ಅಲ್ಲದೆ ಈಗ ಪ್ರೆಸೆಂಟ್ ಏನೇನ್ ಮಾಡಿದಿರಿ ಸರ್? ನಮ್ಮಲ್ಲಿ ವಿಭೂತಿ ಮಾಡ್ತೀವಿ ಸರ್, ಶುದ್ಧ ವಿಭೂತಿಗಳು ತಯಾರಾಗ್ತವೆ. ಇದು ಇನ್ನೂ ಪ್ರೊಸೆಸಿಂಗ್ ಆಯ್ತು, ಇನ್ನೊಂದ್ ಸಾರಿ ಸುಡ್ಬೇಕಾಗತ್ತೆ ಸರ್, ಬಟ್ಟೆಗೆ ಹಾಕ್ಬೇಕಾಗತ್ತೆ, ಬಟ್ಟೆ ಇಳಿಸ್ತೀವಿ. ಆಮೇಲೆ ಧೂಪ್ ಕಡ್ಡಿ ಇದಾವ ಸರ್. ಸರ್, ಇದೇನ ಪೌಡರ್ ಐತಲ್ಲ ಸರ್? ಇದು ಸ್ನಾನ ಚೂರ್ಣ ಸರ್. ಓಹೋ, ಈಗ ಸಾಬೂನ್ ಮಾಡೋದು ಸ್ವಲ್ಪ ಮಳೆಗಾಲದಲ್ಲಿ ಕಷ್ಟ ಸರ್, ಡ್ರೈ ಆಗೋದು ಕಷ್ಟ, ಹೀಗಾಗಿ ಬೇಡಿಕೆ ಹೆಚ್ಚಿರೋದ್ರಿಂದ ಚೂರ್ಣ ಮಾಡಿ ಕೊಡ್ತಾ ಇದೀವಿ. ಇದರಲ್ಲಿ ಏನೇನು ಇರ್ತದೆ ಸರ್? ಅದರಲ್ಲಿ ಗೋವಿನ ಸಗಣಿ ಪೌಡ್ರು, ಗೋಮೂತ್ರ ಅರ್ಕ, ಮುಲ್ತಾನಿ ಮಣ್ಣು, ಕಡಲೆ ಹಿಟ್ಟು, ಅರಿಶಿನ ಪುಡಿ, ಶೀಗೆಕಾಯಿ ಪುಡಿ, ಆಮೇಲೆ ಅಂಟ್ವಾಳಕಾಯಿ ಪುಡಿ, ಮತ್ತೆ ತುಳಸಿಯಲ್ಲಿ ರಸ, ಬೇವಿನಲ್ಲಿ ರಸ, ಇದೆಲ್ಲ ಮಿಕ್ಸ್ ಆಗಿರುತ್ತೆ ಸರ್, ಗೋಮೂತ್ರ ಅರ್ಕದಲ್ಲೇ ಮಿಕ್ಸ್ ಆಗಿರುತ್ತೆ. ಇವೆಲ್ಲ ಧೂಪದ ಬತ್ತಿಗಳು? ಧೂಪ ಬತ್ತಿ ಸರ್. ಇಲ್ಲೆಲ್ಲ ಗಣೇಶನ ದೊಡ್ಡವು ಚಿಕ್ಕವು ಎಲ್ಲ ಇದಾವೆ. ಎಲ್ಲ ಇದಾವೆ ಸರ್. ಸರ್, ಈ ಕಡೆ ಏನಿದೆ ಸರ್? ಇದು ಸೋಪ್ ಸರ್, ಇದು ಸಗಣಿಯಿಂದ ಮಾಡಿರೋ ಸೋಪ್ ಸರ್. ಹೌದಾ ಸರ್? ಸೋಪ್ ಅಲ್ಲೇ ಒಂದು 3 varieties ಸೋಪ್ ಮಾಡ್ತಾ ಇದ್ದೀವಿ. ಇದನ್ನು ಡ್ರೈ ಆಗಿಲ್ಲ, ಡ್ರೈ ಆಗ್ಬೇಕು ಸರ್, ಮೋಲ್ಡ್ ಅಲ್ಲಿ ಹಾಕಿ ಡ್ರೈ ಆಗಿಟ್ಟಿದ್ರೆ ಸರ್. ಇದ್ಯಾವ್ದು? ಇದ್ಯಾವ್ದು ಸರ್? ಇದು ಬಂದು ಸಗಣಿಯಿಂದಾನೇ ತಯಾರಾಗಿರ್ತದ್ರಿ, ಸ್ವಲ್ಪ ಪ್ರಮಾಣದಲ್ಲಿ ಗೋಮೂತ್ರದಲ್ಲಿ ಬರೀ ಗೋಮೂತ್ರದಲ್ಲಿ ತಯಾರಾಗಿರೋದು ಸರ್. ಇದು ಗೋಮೂತ್ರ ಕಾಯಿಸಿ 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 ತಯಾರು ಮಾಡಿರೋದು ಸರ್ ಇದು. ಓಹೋ, ಸಗಣಿ ಪ್ಲಸ್ ಗೋಮೂತ್ರ ಜಾಸ್ತಿ ಪ್ರಮಾಣದಲ್ಲಿ ಗೋಮೂತ್ರ ಮಿಕ್ಸ್ ಆಗಿರುತ್ತೆ, ಸ್ವಲ್ಪ ಪ್ರಮಾಣದಲ್ಲಿ ಸಗಣಿ. ಸ್ಕಿನ್ ಸಂಬಂಧದ ಸ್ಕಿನ್ ಸಮಸ್ಯೆಗಳ ಸಲುವಾಗಿ. ಓಹೋ, ಇದು ಸರ್? ಇದು ಸೇಮ್ ಸರ್, ಸೇಮ್ ಸ್ವಲ್ಪ ಪ್ರಮಾಣದಲ್ಲಿ ಇದು ಗೋಮೂತ್ರದಿಂದ ಮಾಡಿರೋದು, ಇದು ಗೋಮೂತ್ರ ಅರ್ಕದಿಂದ ಮಾಡಿರೋದು. ಗೋಮೂತ್ರ ಇದು ಬಂದು ಕೋಲ್ಡ್ ಪ್ರೆಸ್ ಅಲ್ಲಿ ಮಾಡಿರೋದು ಸರ್.
ಕೋಲ್ಡ್ ಪ್ರೆಸ್ ಅಂದ್ರೆ ಇದು ಯಾವ ಕೊಬ್ಬರಿ ಎಣ್ಣೆನ ಕಾಯಿಸೋದಿಲ್ಲ, ಕಾಯಿಸೋದಿಲ್ಲ ಸರ್, ಹಸಿ ಕೊಬ್ಬರಿ ಎಣ್ಣೆಲೆ ಮಾಡ್ರು. ಓಹೋಹೋ. ಕೊಬ್ಬರಿ ಎಣ್ಣೆಯಲ್ಲಿ ಸಗಣಿ ಪೌಡ್ರು, ಮುಲ್ತಾನಿ ಮಣ್ಣು, ಕಡಲೆ ಹಿಟ್ಟು, ಅಲ್ವೇರಾ, ತುಳಸಿಲಿ ರಸ ಅದೆಲ್ಲ ಮಿಕ್ಸ್ ಮಾಡಿ ಮಾಡ್ರು. ಆ ಕಡೆ ಎಲ್ಲ ಮೋಲ್ಡ್ ಹಾಕಿ, ಅದು ಮೋಲ್ಡ್ ಹಾಕಿರೋ ಸರ್, ಅದೆಲ್ಲ ಹೀಟ್ ಪ್ರೆಸ್ ಸರ್, ಅವೆಲ್ಲ ಇದು ಕೋಲ್ಡ್ ಪ್ರೆಸ್ ಸರ್. ಓಕೆ. ಇದು ಡ್ರೈಯರ್ ಸರ್, ಇದು ನಮ್ದು ಗಣೇಶ್ ಮೂರ್ತಿಗಳನ್ನ ತಯಾರು ಮಾಡ್ತೀವಲ್ಲ, ಮಳೆಗಾಲದಲ್ಲಿ ಡ್ರೈ ಆಗೋದಿಲ್ಲ ಗಣೇಶ್ ಮೂರ್ತಿಗಳು, ಹಿಂಗಾಗಿ ನಾವೇ ಒಂದು ಪ್ಲಾನ್ ಮೇಲೆ ಮಾಡಿರೋದು. ಕೆಳಗಡೆ ಗೋಮೂತ್ರ ಅರ್ಕ ಮಾಡ್ತೀವಲ್ರಿ, ಅದೇ ಹೀಟ್ಗೆನ ಇದು ಡ್ರೈ ಆಗ್ತಾವ ಸರ್ ಮೂರ್ತಿಗಳು. ಇನ್ನು ಹಸಿದೆ ಸರ್? ಹಸಿದ ಸರ್, ಹಸಿದ. ಓಕೆ ಸರ್, ತುಂಬಾ ತುಂಬಾ ಧನ್ಯವಾದಗಳು ಸರ್. ನೋಡೋದಲ್ಲ ರೈತ ಬಾಂಧವರೇ, ಮುತ್ತು ಕನ್ನೂರ್ ಬಿದರ್ಕುಂದಿ ಅವರು ಒಂದು ವಿಶೇಷವಾದಂತ ಹಣ್ಣಿನ ತೋಟನ ಮಾಡಿದ್ದಾರೆ, ತೆಂಗಿನ ಗಿಡಗಳನ್ನ ಹಾಕಿದ್ದಾರೆ, ತೊಗರಿನ ಬೆಳೀತಾ ಇದ್ದಾರೆ, ಜೊತೆಗೆ ಗೋವುಗಳನ್ನ ಸಾಕಿಕೊಂಡಿದ್ದಾರೆ. ಆ ಗೋವುಗಳಿಂದ ಬರುವಂತ ಸಗಣಿ, ಗೋಮೂತ್ರದಿಂದ ಹಲವಾರು ತರದ ಗೋ ಉತ್ಪನ್ನಗಳನ್ನ ತಯಾರು ಮಾಡ್ತಾರೆ. ಇಲ್ಲಿ ನೋಡ್ಬೋದು ವಿಭೂತಿಗಳು ಕೂಡ ರೆಡಿಯಾಗಿವೆ. ಇನ್ನೊಂದ್ಸತಿ ಬಟ್ಟಿಗೆ ಹಾಕಿದ್ರೆ ಇದು ವೈಟ್ ಕಲರ್ ಬರ್ತದೆ. ಈ ರೀತಿಯಾಗಿ ಹಲವಾರು ಗೋತ್ಪನ್ನಗಳನ್ನು ತಯಾರು ಮಾಡ್ಕೊಂಡ್ರೆ, ಜೊತೆಗೆ ಗಣೇಶೋತ್ಸವಕ್ಕೆ ವಿಶೇಷವಾದಂತ ಸಗಣಿಯಿಂದ ತಯಾರಾದಂತ ಪರಿಸರ ಸ್ನೇಹಿ ಗಣೇಶ ಮೂರ್ತಿಯನ್ನು ಕೂಡ ತಯಾರು ಮಾಡಿದ್ದಾರೆ. ಸರ್, ಅವ್ರ ನಂಬರ್ ಅನ್ನ ಡಿಸ್ಪ್ಲೇನಲ್ಲೂ ಮತ್ತು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲೂ ಹಾಕಿರ್ತೀನಿ. ನಿಮಗೆ ಯಾರಿಗಾದ್ರೂ ಈ ವಿಶೇಷವಾದಂತ ಗಣೇಶ ಮೂರ್ತಿ ಬೇಕಾದ್ರೆ ಸಂಪರ್ಕ ಮಾಡಿ ಇದನ್ನ ಪಡಿಬಹುದು. ಅಷ್ಟೇ ಅಲ್ಲದೆ ಈ ರೀತಿ ಗೋ ಉತ್ಪನ್ನಗಳನ್ನ ನೀವು ಕೂಡ ತಯಾರು ಮಾಡ್ಕೋಬೇಕು, ಈ ರೀತಿ ಗಣೇಶ ಮೂರ್ತಿಯನ್ನ ತಯಾರು ಮಾಡ್ಬೇಕಂತ ಆಸಕ್ತಿ ಇರೋರು ಇಲ್ಲಿಗೆ ಬಂದು ನೀವು ಇವ್ರ ಹತ್ರ ಟ್ರೈನಿಂಗ್ ಕೂಡ ಪಡಿಬಹುದು. ಯಾವುದೇ ಫೀಸ್ ಇರೋದಿಲ್ಲ, ಉಚಿತವಾಗಿ ಹೇಳ್ಕೊಡ್ತಾರೆ. ಇಂಥ ವಿಶೇಷ ವಿಡಿಯೋನ ಎಲ್ರಿಗೂ ಶೇರ್ ಮಾಡ್ರಿ, ಮತ್ತು ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇರೋರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ರಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಇನ್ನೆಚ್ಚಿನ ಮಾಹಿತಿಯೊಂದಿಗೆ ನಿಮ್ಮ ಮುಂದೆ ಬರ್ತೇನೆ. ಅಲ್ಲಿವರೆಗೂ ನಮಸ್ಕಾರ. ನಮಸ್ಕಾರ.